ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಧಾಳಿಯಲಿ ಬಂದರಿ ಬಲದ ಹೆಚ್ಚಾಳು ತನವನು ಮುರಿದು ಸಂಧಿಯ ಮೇಲೆ ಧರ್ಮಜ ಬಂದು ಹೊಕ್ಕನು ಹಸ್ತಿನಾಪುರವ. ಧಾಳಿಯಲಿ ಬಂದು ಹರಿಬಲದ ಹೆಚ್ಚಾಳು ತನವನು ಮುರಿದು ಸಂಧಿಯ ಮೇಲೆ ಧರ್ಮಜ ಬಂದು ಹೊಕ್ಕನು ಹಸ್ತಿನಾಪುರವ. ಕೌರವರ ಸೈನ್ಯ ಮತ್ತೆ ಅನೇಕ ದುಷ್ಟರು ಕರ್ಣ ಶಲ್ಯ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಮತ್ತೊಮ್ಮೆ ಈ ದ್ರುಪದ ಮಹಾರಾಜನ ಸೈನ್ಯದ ಮೇಲೆ ಆಕ್ರಮಣವನ್ನು ಮಾಡಿದರು. ಆಕ್ರಮಣ ಮಾಡಿದರೆ ಮತ್ತೆ ಭೀಮಾರ್ಜುನರು ಅವರನ್ನೆಲ್ಲ ಸೋಲಿಸಿಬಿಟ್ರು. ಸೋಲಿಸಿದ ಮೇಲೆ ಮತ್ತೆ ಕೌರವ ಸೈನ್ಯ ಹಿಂದಕ್ಕೆ ಓಡಿತು. ಆನಂತರ ಹಿರಿಯರ ಮಾತಿಗೆ ಅನುಗುಣವಾಗಿ ಧರ್ಮರಾಜ ಸಂಧಿಯನ್ನು ಮಾಡಿಕೊಂಡು ಧರ್ಮರಾಜನ ಜೊತೆ ಸಂಧಿಯನ್ನು ಮಾಡಿಕೊಂಡು ಅವರು ಹಸ್ತಿನಾಪುರಕ್ಕೆ ಮತ್ತೆ ಪಾಂಡವರು ಬಂದರು ಅನ್ನತಕ್ಕಂಥದ್ದನ್ನು ಕವಿ ಹೇಳ್ತಾ ಇದ್ದಾನೆ. ಸ್ವಯಂವರದಲ್ಲಿ ಅರ್ಜುನ ಯಂತ್ರವನ್ನು ಭೇದಿಸಿದ್ದು, ದ್ರೌಪದಿ ಮಾಲಿಕೆ ಹಾಕಿದ್ದು, ಆನಂತರದಲ್ಲಿ ಕುಂತಿದೇವಿ ಆಶೀರ್ವಾದ ಮಾಡಿದ್ಲು, ನೀವು ಐದು ಜನ ಕೂಡ ಆ ಹಣ್ಣನ್ನು ಅನುಭವಿಸಿ ಅಂತ. ಧರ್ಮ ಸಂಕಟ ಉಂಟಾಯಿತು, ಆದರೂ ಮಾತೃವಾಕ್ಯಕ್ಕೆ ಕುಂದು ಬರಬಾರದು ಅಂತ ಹೇಳಿ ಐದೂ ಜನರು ಕೂಡ ಅವಳನ್ನು ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಒಪ್ಕೊಂಡ್ರು. ಇಲ್ಲಿಗೆ ಬಂದ ಮೇಲೆ ದ್ರುಪದ ಮಹಾರಾಜ ಧಾರೆ ಏರು ಕೊಡಬೇಕು ಅನ್ನೋಷ್ಟೊತ್ತಿಗೆ ಐದು ಜನ ಕೂಡ ಹಸ್ತವನ್ನು ಚಾಚಿದ್ದಾರೆ, ನಮಗೆ ಧಾರೆ ಏರು ಕೊಡು ಅಂತ ಹೇಳಿಬಿಟ್ಟು. ಬಹಳ ಧರ್ಮ ಜಿಜ್ಞಾಸೆ ಉಂಟಾಗಿಬಿಡ್ತು. ಇದು ಲೋಕಕ್ಕೆ ವಿರೋಧ, ಶಾಸ್ತ್ರಕ್ಕೆ ವಿರೋಧ, ಹೇಗೆ ನಡ್ಕೊಳ್ಳೋಣ? ಧಾರೆ ಏರು ಕೊಡೋದು ಅಂದರೆ ಏನು? ಇದು ನೀವೇನು ದಡ್ಡರೋ ಅಥವಾ ಅತಿ ಮೂರ್ಖರೋ ಅಥವಾ ದೇವತೆಗಳು ಯಾರಪ್ಪ ನೀವು ಈ ರೀತಿ ನಡವಳಿಕೆಯನ್ನು ತೋರಿಸ್ತಾ ಇದ್ದೀರಲ್ಲ ಅಂತ ಹೇಳಿ ಕೇಳೋಣ. ಆಗ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ. ಬಂದುಬಿಟ್ಟು ಆ ಪಾಂಡವರ ಪೂರ್ವಜನ್ಮ ವೃತ್ತಾಂತವನ್ನು, ಹಾಗೆ ದ್ರೌಪದಿ ಯಾರು, ಅವಳ ಪೂರ್ವಜನ್ಮ ವೃತ್ತಾಂತ ಏನು, ಏನಕ್ಕಾಗಿ ಅಥವಾ ಯಾತಕ್ಕಾಗಿ ಈಗ ಐದು ಜನ ಪತಿಗಳು ಆಗತಕ್ಕಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ ಅನ್ನತಕ್ಕಂಥದ್ದನ್ನು ಎಲ್ಲವನ್ನು ವಿಸ್ತಾರವಾಗಿ ಕಥೆಯನ್ನು ಹೇಳ್ತಾರೆ. ಹಾಗೆ ಹೇಳಿದ್ರೂ ಕೂಡ ದ್ರುಪದ ಮಹಾರಾಜನಿಗೆ ಕಿಂಚಿತ್ ಅನುಮಾನ ಉಳಿದು ಬಿಡುತ್ತೆ. ಕಥೆ ಏನೋ ಸರಿ ಇದೆ, ಆದರೂ ಸ್ವಲ್ಪ ಅಂಥೇಳಿ ಯೋಚನೆ ಮಾಡ್ತಾನೆ. ಆಗ ವೇದವ್ಯಾಸ ಮಹರ್ಷಿಗಳು ದಿವ್ಯ ಚಕ್ಷಸ್ಸನ್ನು ಕೊಡ್ತಾರೆ ದ್ರುಪದ ಮಹಾರಾಜನಿಗೆ. ನೋಡ್ಕೊಳಪ್ಪ, ಹಿಂದಿನ ಜನ್ಮದಲ್ಲಿ ನಿನ್ನ ಮಗಳು ಯಾರಾಗಿದ್ರು, ಈ ಐದು ಜನ ಪಾಂಡವರು ಯಾರಾಗಿದ್ರು ಅಂತ ಹೇಳಿ ಎಲ್ಲವನ್ನು ನೋಡ್ಕೊ ಅಂತ ಹೇಳೋಣ. ಗೊತ್ತಾಗತ್ತೆ ಇವರೆಲ್ಲರೂ ಕೂಡ ಇಂದ್ರರಾಗಿದ್ರು ಅಂತ ಹೇಳಿ ಆಮೇಲೆ ಬಹಳ ಸಂತೋಷದಿಂದ ಒಪ್ಪಬಿಟ್ಟು ಉತ್ಸವೋಪಾದಿಯಲ್ಲಿ ದ್ರೌಪದಿಯ ವಿವಾಹವನ್ನು ಮಾಡಿಕೊಟ್ಟಿದ್ದಾನೆ. ಮಾಡಿಕೊಟ್ಟ ನಂತರದಲ್ಲಿ ಕೇಳು ಜನ ಮೇ ಜಯ ನೃಪತಿ ಪಾಂಚಾಲ ಸುತೆಯ ವಿವಾಹ ವಾರ್ತೆಯ ಕೇಳಿದರಲೈ ಕೌರವರು ಮರುಗಿದರು ಮರುಕೊಳಿಸಿ ಆಳನೆ ರಹಿದನು ಕೌರವನು ಆಳನೆ ರಹಿದನು ಅಖಿಲ ದಳದ ಕಾಲವನು ನೋಡಿದರು ಭೂಮಿ ಪಾಲಸನು ಕುಲ ಸಹಿತ ಬಂದರು ದ್ರುಪದ ಪುರಿಗಾಗಿ ವೈಶಂಪಾಯನ ಮಹರ್ಷಿಗಳು ಕಥೆಯನ್ನು ಹೇಳ್ತಾ ಇದ್ದಾರೆ. ಜನಮೇಜಯ, ಈ ಸುದ್ದಿ ದಶಕ ದಿಕ್ಕುಗಳಲ್ಲಿ ಹರಡಬಿಡ್ತು. ಅಲ್ಲಿ ವಿವಾಹವಾಗಿರ್ತಕ್ಕಂಥವರು ಪಾಂಡವರು ಅಂತಕ್ಕಂತಹ ವಿಚಾರ ಎಲ್ಲ ಕಡೆ ಗೊತ್ತಾಗಿಬಿಡ್ತು.
ಈ ವಿಚಾರ ಕೌರವರಿಗೂ ಕೂಡ ಬಂತು ಕೌರವರು ಕೇಳಿದ್ರು ಅಲ್ಲಿ ಮದುವೆ ಆಗಿರತಕ್ಕಂತ ಬ್ರಾಹ್ಮಣ ಬೇರೆ ಯಾರು ಅಲ್ಲ ಅವರು ಪಾಂಡವರು ಅಂತ ಹೇಳಿಬಿಟ್ಟು ಗೊತ್ತಾಗೋಣ ಬಹಳ ದುಃಖವಾಗಿಬಿಡ್ತು ಅಯ್ಯೋ ಎಂತಹ ವಿಚಾರ ಆಗಿಬಿಡ್ತು ಇದು ಅಂತ ಹೇಳಿ ದುಃಖವನ್ನ ಮಾಡಿದ್ರು ದುಃಖವನ್ನ ಮಾಡಿ ಹೊಟ್ಟೆ ಉರ್ಕೊಂಡ್ಬಿಟ್ರು ಅನ್ಯಾಯವಾಗಿಬಿಡ್ತು ಅಂತ ಹೇಳಿ ಅವರ ವಿವಾಹವಾಗಿದ್ದು ಒಂದು ಅನ್ಯಾಯವಾದ್ರೆ ನಮ್ಮನ್ನೆಲ್ಲ ಕರೆಸಿ ಅವಮಾನವನ್ನು ಮಾಡಿದ ಅಂತಕಂತಹದ್ದು ಮತ್ತೊಂದು ದುಃಖದ ವಿಚಾರ ಆ ಕೌರವರಿಗೆ ಉಂಟಾಯಿತು ಆ ಕೌರವರೆಲ್ಲರೂ ಸಭೆಯನ್ನ ಸೇರಿದರು ಸಭೆಯನ್ನ ಸೇರಿ ಮಂತ್ರಾಲೋಚನೆಯನ್ನ ಮಾಡಿದರು ಎಲ್ಲ ಈ ದ್ರುಪದ ಮಹಾರಾಜ ನಮಗೆ ಅನ್ಯಾಯವನ್ನು ಮಾಡಿದ್ದಾನೆ ನಮ್ಮನ್ನೆಲ್ಲ ಕರೆಸಿಬಿಟ್ಟು ಅವಮಾನವನ್ನು ಮಾಡಿದ ಅವತ್ತು ಯುದ್ಧವನ್ನು ಮಾಡಕ್ಕೆ ಹೊರಟ್ವೆ ಆದರೆ ಬ್ರಾಹ್ಮಣ ಅಡ್ಡ ಬಂದುಬಿಟ್ಟ ನಾವು ವಾಪಸ್ ಬರಬೇಕಾಯಿತು ಈ ಸತಿ ಹಾಗಾಗಕೂಡದು ಆ ದ್ರುಪದನಿಗೆ ಸರಿಯಾದ ಶಾಸ್ತಿಯನ್ನು ಮಾಡಬೇಕು ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಸಬೇಕು ಮಾಡಿರ್ತಕ್ಕಂತಹ ತಪ್ಪಿಗೆ ಇಲ್ಲೇ ಅವನು ಆ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕು ಆ ರೀತಿಯಲ್ಲಿ ಮಾಡಬೇಕು ದ್ರೌಪದಿಗೂ ಕೂಡ ಶಾಸ್ತಿಯನ್ನು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಸಭೆಯನ್ನು ಸೇರಿಬಿಟ್ಟು ಯೋಚನೆ ಮಾಡಿದ್ರು ಏನು ಮಾಡೋಣ ಹೇಗೆ ಮಾಡೋಣ ಯಾವಾಗ ಮಾಡೋಣ ಅಂತಕ್ಕಂತಹ ಯೋಚನೆಯನ್ನು ಆ ಮಂತ್ರಾಲೋಚನೆಯನ್ನು ಮಾಡೋಣ ಮಂತ್ರಿಗಳು ಸಲಹೆ ಕೊಟ್ಟರು ಮಹಾಸ್ವಾಮಿ ಅವತ್ತು ನಮಗೆ ಸಿದ್ಧತೆ ಇರಲಿಲ್ಲ ನಾವು ಸ್ವಯಂವರಕ್ಕೆ ಅಂತ ಹೋಗಿದ್ವಿ ಅಲ್ಲಿ ನಮ್ಮಲ್ಲೇ ಯುದ್ಧಕ್ಕಾಗಿ ವ್ಯವಸ್ಥೆ ಇರಲಿಲ್ಲ ಈಗ ನಾವೆಲ್ಲ ಇಲ್ಲಿದ್ದೀವಿ ನಮ್ಮ ನಮ್ಮ ಸ್ಥಳಗಳಲ್ಲಿದ್ದೀವಿ ಈಗ ನಾವು ಯುದ್ಧವನ್ನು ಮಾಡಬೇಕು ಅಂತ ಯೋಚನೆಯನ್ನು ಹಾಕಿದ್ದಾದರೆ ನಾವು ಅದಕ್ಕೆ ಸಿದ್ಧತೆಯನ್ನು ಮಾಡಬಹುದು ಪೂರ್ವ ಸಿದ್ಧತೆಯಿಂದ ಮಾಡಿಕೊಂಡು ಹೋದರೆ ಅವರಿಗೆ ನಮ್ಮ ಮೇಲೆ ಗೆಲ್ಲೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಹಾಗಾಗಿ ನಾವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡೇ ಹೋಗೋಣ ಅಂತ ಹೇಳಿ ಎಲ್ಲ ಸಲಹೆ ಕೊಟ್ಟರು ಯಾವಾಗ ಹೋಗೋಣ ಈಗಲೇ ಹೊರಡೋಣ ಅಂತಂದರು ಸರಿ ತಮ್ಮ ಪರಿವಾರದವರು ಯಾರ್ಯಾರಿದ್ರು ಕೌರವರಿಗೆ ಆ ಬೆಂಬಲವನ್ನು ಕೊಡ್ತಕ್ಕಂತಹ ಯಾರ್ಯಾರಿದ್ರು ಎಲ್ಲರಿಗೂ ಸಂದೇಶವನ್ನು ಕಳಿಸಿದ್ರು ಬನ್ನಿ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸೋಣ ಎಲ್ಲ ಸೈನ್ಯದವರು ಕೂಡ ಬಂದುಬಿಟ್ರು ಬಂದುಬಿಟ್ಟು ಆ ಸಕಲ ಭೂಮಿಪಾಲ ಸಂಕುಲ ಸಹಿತ ಬಂದರು ದ್ರುಪದ ಪುರಿಗಾಗಿ ಅಂತ ಹೇಳಿ ಆ ದ್ರುಪದನ ಪಾಂಚಾಲ ದೇಶಕ್ಕೆ ಯುದ್ಧ ಮಾಡುವಂತಹ ಉತ್ಸಾಹದಲ್ಲಿ ಎಲ್ಲ ಭೂಮಿಪಾಲ ಸಂಕುಲ ಅಷ್ಟೂ ಜನ ರಾಜರು ಕೂಡ ಅವರ ಪರಿವಾರದವರು ಸೈನ್ಯವನ್ನು ಕಟ್ಕೊಂಡ್ಬಿಟ್ಟು ದಂಡೆತ್ತಿ ಬಂದ್ಬಿಟ್ಟಿದ್ದಾರೆ ಜನಮೇಜಯ ಏನ್ ಹೇಳಪ್ಪ ಅಂತ ಹೇಳಿಬಿಟ್ಟು ವೈಶಂಪಾಯನರು ಮುಂದುವರಿಸ್ತಾ ಇದ್ದಾರೆ ಏನ ಹೇಳುವೆ ನಿನ್ನವರ ಜಯ ಮಾನವನು ಮತ್ತೊಂದು ಪೈಕದ ಮಾನ ಭಂಗ ಸ್ಥಿತಿಯನು ಎನೆ ಜನಮೇ ಜಯ ಕ್ಷಿತಿ ಭಾನುವಿನ ಮಂಜಿನ ಶಿಲೋಚ್ಚಯ ಸಾನುವಿನ ವಜ್ರದ ತರಕ್ಷುವ ಧೇನುವಿನ ಹೋರಟೆಯ ಹವಣದು ಭೂಪ ಕೇಳೆಂದ ಜನಮೇಜಯ ಏನ್ ಹೇಳಪ್ಪ ಬಂದ್ರು ಸಕಲ ಭೂಮೇಶ್ವರರು ಕೂಡ ಬಂದ್ರು ಆ ದ್ರುಪದ ಮಹಾರಾಜನ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದಾರೆ ಆದರೆ ಏನು ಹೇಳೋಣ ನಿನ್ನವರ ಜಯ ಮಾನವನು ಮತ್ತೊಂದು ಪೈಕದ ಮಾನಭಂಗ ಸ್ಥಿತಿಯ ನೆಲೆ ಜನಮೇಜಯ ನಿಮ್ಮವರು ಗೆಲ್ತಾ ಹೋಗ್ತಾ ಇದ್ದಾರೆ ಅವರ ಮಾನ ಮರ್ಯಾದೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಏನು ಹೇಳಿ ಮತ್ತೊಂದು ಕಡೆ ಇನ್ನೊಂದು ಪರಿವಾರದವರಿಗೆ ಅಂದ್ರೆ ಕೌರವ ಮತ್ತೆ ಅವನ ಜೊತೆ ಬಂದಿರತಕ್ಕಂತಹ ಪರಿವಾರದವರಿಗೆ ಮಾನಭಂಗ ಸ್ಥಿತಿಯ ನೆಲೆ ಅವರಿಗೆ ಮಾನಭಂಗ ಉಂಟಾಗ್ತಕ್ಕಂತಹ ಅವಮಾನ ಉಂಟಾಗ್ತಕ್ಕಂತಹ ಸ್ಥಿತಿ ಬಂದ್ಬಿಡ್ತು ಏನೋ ಹೇಳ್ತಾರಲ್ಲ ಹಸ್ತವನ್ನು ತೋರಿಸಿ ಅವಲಕ್ಷಣ ಹೇಳಿಸ್ಕೊಂಡ್ರು ಅಂತ ಆ ರೀತಿಯಲ್ಲಿ ತಾವಾಗೆ ಬಂದುಬಿಟ್ಟು ಇಲ್ಲಿ ಬಡಿಸ್ಕೊಳ್ಳುವಂತಹ ಸ್ಥಿತಿ ಇಂತ ಬೀದಿ ಲೋಗೋ ಮಾರಮ್ಮನ್ನ ಮನೆ ಒಳಗಡೆ ಕರೆದ್ರು ಅನ್ನೋ ರೀತಿಯಲ್ಲಿ ಇವರಾಗೆ ಹೋಗಿಬಿಟ್ಟು ಆ ನಿಮ್ಮವರ ಮೇಲೆ ಯುದ್ಧವನ್ನ ಸಾರ್ತೀವಿ ಅಂತ ಹೇಳಿ ಬಂದ್ರು ಆದ್ರೆ ಏನು ಹೇಳೋಣಪ್ಪ ನಿಮ್ಮವರ ಸಾಹಸವನ್ನ ನಿಮ್ಮವರ ಪರಾಕ್ರಮವನ್ನ ಏನು ಅಂತ ಹೇಳೋಣ ಬಡಿದು ಬಿಟ್ರು ಒಬ್ಬೊಬ್ಬರನ್ನು ಕೂಡ ಕೌರವರ ಸೇನೆ ತತ್ತರಿಸಿ ಹೋಗಿಬಿಡ್ತು ಒಬ್ಬರನ್ನು ಬಿಡದೇನೆ ಬಡಿತಾ ಇದ್ದಾರೆ ಆ ಭೀಮಾರ್ಜುನ ಅಂತಕ್ಕಂತಹ ಪರಮ ವೀರರು ಅವರ ಶಕ್ತಿ ಅವರ ಸಾಹಸ ಅವರ ಶೌರ್ಯವನ್ನ ಏನಂತ ಹೇಳೋಣಪ್ಪ ಭಾನುವಿನ ಮಂಜಿನ ಅಂತ ಹೇಳಿ ಸೂರ್ಯನಿಗೂ ಮಂಜುಗೂ ಯುದ್ಧ ಉಂಟಾದ್ರೆ ಎಷ್ಟು ಹೊತ್ತು ನಿಲ್ಲುತ್ತೆ ಸೂರ್ಯನ ಪ್ರಖರತೆಗೆ ಮಂಜು ಕ್ಷಣಾರ್ಧದಲ್ಲಿ ಕರಗಿ ಹೋಗುತ್ತೆ ಆ ರೀತಿಯಲ್ಲಿ ಕೌರವ ಸೇನೆ ನಿಮ್ಮವರ ಮುಂದೆ ಸಿಕ್ಕಾಕೊಂಡು ತತ್ತರಿಸಿ ಹೋಗ್ಬಿಡ್ತು ಶಿಲೋಚ್ಚಯ ಸಾನುವಿನ ವಜ್ರದ
ಒಳ್ಳೆ ಪರ್ವತಗಳ ಆ ಶಿಖರಕ್ಕೂ ವಜ್ರಾಯುಧಕ್ಕೂ ಯುದ್ಧ ನಡೆದ್ರೆ ಎಷ್ಟೊತ್ತು ವಜ್ರಾಯುಧದಿಂದ ಒಂದೇಟನ್ನ ಕೊಟ್ರೆ ಆ ಪರ್ವತ ಅಷ್ಟು ಕೂಡ ಪುಡುಪುಡಿಯಾಗಿ ಹೋಗುತ್ತೆ ಆ ರೀತಿಯಲ್ಲಿ ಆಗ್ತಾ ಇದೆ ತರಕ್ಷುವ ಧೇನುವಿನ ಹೋರಾಟೆಯ ಹವಣವದು ಅಂತ ಹೇಳ್ತಾ ಇದ್ದಾನೆ ಹುಲಿಗೂ ಹಸುವಿಗೂ ಹೋರಾಟ ಅಂತಂದ್ರೆ ಎಷ್ಟೊತ್ತಿನ ಹೋರಾಟ ಕ್ಷಣಾರ್ಧದಲ್ಲಿ ಮುಡಿದು ಹೋಗುತ್ತೆ ಆ ರೀತಿಯಲ್ಲಿ ಈ ಕೌರವರು ತಾವಾಗೆ ಬಂದು ವದೆಯನ್ನು ತಿಂದ್ರು ಯಾವ ರೀತಿ ಯುದ್ಧವನ್ನು ಮಾಡಿದ್ರಪ್ಪ ಏನು ಹೇಳೋಣ ನಿಮ್ಮವರ ಪರಾಕ್ರಮವನ್ನು ನಿಮ್ಮವರ ಉತ್ಸಾಹ ಹೆಚ್ಚಾಗ್ತಾ ಇದೆ ಅವರ ಪರಾಕ್ರಮದಿಂದ ಶತ್ರು ಸೈನ್ಯ ನಾಶವಾಗಿ ಹೋಗ್ತಾ ಇದೆ ಅಷ್ಟು ಉತ್ಸಾಹದಿಂದ ಯುದ್ಧವನ್ನು ಮಾಡಿದ್ರು ಇಲ್ಲೂ ಕೂಡ ಕೌರವರಿಗೆ ಮಾನಭಂಗವೇ ಉಂಟಾಯಿತು ಏನು ಹೇಳೋಣ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಮುರಿದುದ ಹೆಬ್ಬಲ ವಿಘಾತಿಯ ನಡೆದಿದರು ಪಟು ಭಟರು ಗಜಹಯ ದೊರತೆ ಬತ್ತಿತು ಭೀಮ ಪಾರ್ಥರ ಶರನಿದಾಘದಲ್ಲಿ ಉರುಕುಗೊಂಡರು ನಿಚ್ಚಟರು ಕೈ ಮರೆದು ದಾಚೆಯ ದೊರೆಗಳು ಅವಧಿರು ನೆರೆ ವಿಭಾಡಿಸೆ ತೆಗೆದು ಹಾಯ್ದರು ಹಸ್ತಿನಾಪುರಕ್ಕೆ ಸರಿ ಈ ಭೀಮ ಮತ್ತೆ ಅರ್ಜುನ ಇಬ್ಬರು ಕೂಡ ಅವರ ಬಾಣ ಪ್ರಯೋಗ ಗದಾ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಬೇಸಿಗೆ ಬಂದುಬಿಟ್ರೆ ಯಾವ ರೀತಿ ಆಗುತ್ತೋ ಆ ರೀತಿಯಲ್ಲಿ ಸುಡ್ತಾ ಇದೆ ಅವರ ಬಾಣಗಳು ಅವರ ಗದೆ ಅಂದ್ರೆ ಬಿರು ಬೇಸಿಗೆಯಲ್ಲಿ ಯಾವ ರೀತಿ ಒಂದು ಕ್ಷಣವೂ ಕೂಡ ಬಿಸಿಲಲ್ಲಿ ನಮಗೆ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಿಲ್ವೋ ಆ ರೀತಿಯಲ್ಲಿ ಈ ಭೀಮಾರ್ಜುನರ ಬಿಲ್ಲು ಬಾಣ ಮತ್ತೆ ಗದೆಯ ಪ್ರಹಾರದಿಂದ ಎಲ್ಲ ಕೌರವ ಸೇನೆ ತತ್ತರಿಸಿ ಹೋಗಿಬಿಡ್ತು ಆನೆ ಮೇಲೆ ಕುದುರೆ ಮೇಲೆ ಕೂತು ಯುದ್ಧವನ್ನು ಮಾಡ್ತಾ ಇರತಕ್ಕಂತಹ ಆ ಸೈನಿಕರು ಕೂಡ ಆ ಉತ್ಸಾಹವನ್ನು ಕಳ್ಕೊಂಡ್ಬಿಟ್ರು ರಥದಿಂದ ಬಿದ್ರು ಆ ವೀರರು ಅತಿರಥರು ಅಂತ ಕರೆಸ್ಕೊಂಡವರೆಲ್ಲ ಪೆಟ್ಟನ್ನ ತಿಂದ್ರು ಎಲ್ಲರೂ ಕೂಡ ಕೆಳಗಡೆ ಬಿದ್ದಿದ್ದಾರೆ ಎಲ್ಲ ವೀರರಿಗೂ ಕೂಡ ಭಯ ಉಂಟಾಗಿದೆ ಈ ಕಡೆಯಲ್ಲಿ ದ್ರುಪದ ಮಹಾರಾಜನು ಹೆದರಿಬಿಟ್ಟಿದ್ದಾನೆ ಏನಪ್ಪ ಇದು ಆವಾಗ ಸ್ವಯಂವರ ಅಂತಿಟ್ಟುವೆ ಅಲ್ಲೂ ಕೂಡ ಯುದ್ಧವನ್ನು ಮಾಡಬೇಕಾಯ್ತು ಆಗಲೂ ಕೂಡ ಯಾರೋ ಬ್ರಾಹ್ಮಣರು ರಕ್ಷಣೆ ಮಾಡಿದ್ರು ಈಗ ಮತ್ತೊಮ್ಮೆ ಎಲ್ಲ ಯುದ್ಧವನ್ನು ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಅವನು ಕೂಡ ಹೆದರಿದ್ದ ಇಲ್ಲಿ ಶತ್ರು ಸೈನ್ಯದವರು ಕೌರವರು ಕೂಡ ಹೆದರಿಬಿಟ್ಟು ಆ ಪಾಂಡವರನ್ನ ಎದುರಿಸೋಕೆ ಸಾಧ್ಯವೇ ಆಗಲಿಲ್ಲ ಆ ಭೀಮಾರ್ಜುನರ ಪ್ರಹಾರಕ್ಕೆ ಬೆದರೆ ಬೆಂಡಾಗಿಬಿಟ್ಟು ತತ್ತರಿಸಿಬಿಟ್ಟು ಸೋತು ಓಡಿಯೇ ಹೋಗ್ಬಿಟ್ರು ಹಸ್ತಿನಾಪುರಕ್ಕೆ ಬದುಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ಅಲ್ಲಿಂದ ಓಡ್ ಹೋಗ್ಬಿಟ್ರಪ್ಪ ಏನ್ ಹೇಳೋಣ ಜನಮೇಜಯ ಅಂತ ಹೇಳಿಬಿಟ್ಟು ಆ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ